ವಿಜಯಪುರ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದ ಆರ್ಎಸ್ ಪಾಟೀಲ್ ಕೋಚವಾಳ್ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ನೀಡಬೇಕೆಂದು ಮುದಿಬಿಹಾಳ್ ಸುದ್ದಿಗೋಷ್ಠಿಯಲ್ಲಿ ಎಸ್ಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ದೇವೇಂದ್ರ ವಾಲಿಕರ್ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರು ಗಿರೀಶ್ ಗೌಡ ಪಾಟೀಲ್ ಮಾತನಾಡಿದ್ದಾರೆ ಕಳೆದ 30 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಮಾಡಿದ್ದಾರೆ ಎರಡು ಬಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯನಿರ್ವಹಿಸಿದ್ದಾರೆ ಈಗ ಹಾಲಿ ವಿಜಯಪುರ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಿಜಯಪುರ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಾದ ಆರ್ಎಸ್ ಪಾಟೀಲ್ ಕೋಚವಾಳ್ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ನೀಡಬೇಕೆಂದು ಪಕ್ಷದ ವರಿಷ್ಠರಿಗೆ ಮತ್ತು ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮುದಿಬಿಹಾಳ್ ಆರ್ಎಸ್ ಪಾಟೀಲ್ ಕೋಚವಾಳ್ ಅಭಿಮಾನಿ ಬಳಗ ಸ್ನೇಹಿತರ ಬಳಗ ಮತ್ತು ಕಾರ್ಯಕರ್ತರು ಸುದ್ದಿಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಆರ್ಎಸ್ ಪಾಟೀಲ್ ಕೋಚವಾಳ್ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಈ ಬಾರಿ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಮೊದಲನೇ ಬೈ ಎಲೆಕ್ಷನ್ ಸಿಂದಗಿ ಚುನಾವಣೆಯಲ್ಲಿ ಜಯದ ಹಾದಿ ಸಿಕ್ಕಿದೆ ಆರ್ಎಸ್ ಪಾಟೀಲ್ ಕೋಚವಾಳ್ ಶ್ರಮಪಟ್ಟು ಪಕ್ಷಕ್ಕೆ ದುಡಿದಿದ್ದಾರೆ ಅವರಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿಜಯಪುರ ಬಾಗಲಕೋಟ್ ವಿಭಾಗದ ಟಿಕೆಟ್ ನೀಡಬೇಕೆಂದು ಅಭಿಮಾನಿಗಳು ಕಾರ್ಯಕರ್ತರು ಸ್ನೇಹಿತರು ಒತ್ತಾಯ ಮಾಡಿದ್ದಾರೆ ಎಚ್ಬಿ ಹಾಲನವರ್ ದೇವೇಂದ್ರ ವಾಲಿಕಾರ್ ಎಸ್ಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಗಿರೀಶ್ ಗೌಡ ಪಾಟೀಲ್ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಸಿವು ದಡ್ಡಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀಶೈಲ್ ದೊಡ್ಡಮನಿ ಅರವಿಂದ್ ಕಾಶಿನಕುಂಟಿ ಅಭಿಮಾನಿಗಳು ಸ್ನೇಹಿತರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುತ್ತುಟಕ್ಕಿ ಎಂಟಿಟಿವಿ ನ್ಯೂಸ್ ವಿಜಯಪುರ ಬಿಜಾಪುರ ಜಿಲ್ಲೆಯ ಹಾಗೂ ಬಾಗಲಕೋಟೆ ಜಿಲ್ಲೆಯ ಪ್ರೀತಿಯ ಪಾತ್ರರಾದಂತಹ ನೆಚ್ಚಿನ ನಾಯಕರಾದಂತಹ ಆರ್ ಎಸ್ ಪಾಟೀಲ್ ಕೋಚವಾಳ್ಜಿಯವರ ವಿಧಾನ ಪರಿಷತ್ ಟಿಕೆಟ್ ಮುಂಚೂಣಿಯಲ್ಲಿ ಅವರು ಕೊಡಬೇಕಂತ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ನಾನು ಬಿಜಾಪುರ ಜಿಲ್ಲೆಯ ರೈತ ಮೋರ್ಚಾ ಉಪಾಧ್ಯಕ್ಷರಾದಂತಹ ಗಿರೀಶ್ ಗೌಡ ಪಾಟೀಲ್ ಮಾತಾಡ್ತಾರೆ ಅಂದರೆ ಈ ಅವಳಿ ಜಿಲ್ಲೆಯಲ್ಲಿ ಸುಮಾರು ಒಂದು 15 ವರ್ಷಗಳ ಕಾಲ ತಮ್ಮ ಒಂದು 24/7 ಏನಪ್ಪ ಅಂತಂದರೆ ಬಿ ಜೆ ಪಿ ಪಕ್ಷಕ್ಕೆ ಸಂಘಟಕ್ಕೆ ಚತುರತೆಯಿಂದ ಸುಮಾರು 15 ವರ್ಷಗಳ ಕಾಲ ಅವರು ತಮ್ಮ ರಾಜಕೀಯ ಭವಿಷ್ಯವನ್ನು ಪ್ರಾರಂಭಿಸಿದ್ದಾರೆ ಬಿ ಜೆ ಪಿಯಲ್ಲಿ ಅದು ಮುಂಚೆಯಲ್ಲಿ ಸಾಮಾಜಿಕವಾಗಿ 10 ವರ್ಷ ಚುನಾವಣೆಯಲ್ಲಿ ಭಾಗವಹಿಸಿದ್ರು ಹಾಗಾಗಿ ನಮ್ಮ ಒಂದು ಎಲ್ಲ ಒಂದು ಬಿ ಜೆ ಪಿ ಹಾಗೂ ಜಿಲ್ಲಾ ರೈತ ಮೋರ್ಚಾದವರು ಹಾಗೂ ಎಸ್ ಟಿ ಮೋರ್ಚಾದವರು ಹಾಗೂ ಏನಪ್ಪ ಅಂತಂದರೆ ಎಲ್ಲ ಪಕ್ಷಾತೀತವಾಗಿ ಈ ಒಂದು ಮಾಧ್ಯಮ ಪ್ರತಿನಿಧಿಗೆ ತರುತ್ತಿದ್ದೇವೆ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂತಂದರೆ ಈಗಾಗಲೇ ಎಸ್ ಆರ್ ಪಾಟೀಲ್ ಅವರು ಬಾಗಲಕೋಟೆ ಜಿಲ್ಲೆಯ ಒಂದು ಪ್ರತಿನಿಧಿಯಾಗಿ ಮೂರನೇ ಸಲ ಅವರು ಚುನಾವಣೆಯಲ್ಲಿ ಗೆದ್ದುಕೊಂಡಿದ್ದಾರೆ ಇದು ನಾಲ್ಕನೇ ಸಲ ಹಾಗಾಗಿ ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಯಾಕಪ್ಪ ಅಂದರೆ ಅವರು ಬಾಗಲಕೋಟೆ ಜಿಲ್ಲೆಯವರಾಗಿದ್ದರಿಂದ ಈ